부대. 얘는 맞아? 얘는 아이도? 부대. 그 마스터는 막아. 나는 막을 날 말부터 내 부대. 아유. 어떻게 반차이트 셀스인 나야께 나온 텐데. 알트라가 알라돌로 빨리 날 굴도 잉 말고 부터 내 부대. 안 먹은 바나올세. 뭐네 하라. 마르티노. 마르티노. 사이는 뭐네. 얘라 뭐네. 얘라. 얘라. 난 텔레멜레 쩌프리카 열 부디라 파피. 나 몸식게 가랑 같은 부디라. 이스트 디사 까파르 코만 니 마나나 비딜 하라작 부디라. 잘되라. 잘되라. 재민다레. 나나마가 꽃딜데 먼딜 부디다네. 이가 아 먼누 우락 부디데. 나래 아우라라 판차이티 세르스다브레. 이가 아우라 벨리베카 사이베카나도 님께일리데. 아들리 나는 마리아데 울디데 주만레. 나는 마리아데 울디데. 안전아빠, 닌 마근 카르콘도 마네 호고. 나래 판차이티를 마다르나. 안전아빠, 나는 게 니는 머리야 돼 묵혀. 다고, 이 하나 나 호르게 꽃도 니는 가우러가 놀스코. 도고마, 도고마. 노라마, 아두르 다고. 나르데 델라 온데 캣트 간수 온다 마르트블로. 마다, 니는 가두르 사카글리 란드레. ಒಂದು 5 ಎಕರೆ ಜಮೀನು ನಾನು ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನಿಮ್ಮ ಜಾತಿಯಲ್ಲಿ ಯಾವುದಾದ್ರೂ ಒಂದು ಹುಡುಗನ ನೋಡು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ನನಗೆ. ನಮ್ಮ ಆಂಜನಪ್ಪನ ಮರ್ಯಾದೆ ಮುಖ್ಯ. ಯಜಮಾನ್ರೆ, ನಿಮ್ಮ ಹೊಲದಲ್ಲಿ ಕಳೆ ಕಿತ್ತಿದ್ದಕ್ಕೂ ಕೂಲಿ ಕೊಟ್ಟಿದ್ದೀರಾ, ಬೆಳೆ ಕುಯ್ದಿದ್ದಕ್ಕೂ ಕೂಲಿ ಕೊಟ್ಟಿದ್ದೀರಾ, ಹಾಗೆ ನೀವು ನನ್ನ ಶೀಲ ಹಾಳಾಗೋಗಿರೋದಕ್ಕೂ ಕೂಲಿ ಕೊಡ್ತಿದ್ದೀರಾ ಯಜಮಾನ್ರೆ? ನಾನು ಸತ್ತೋಗಿದ್ರೆ ನಮ್ಮ ಮನೇಲಿ ಒಂದು ದಿನ ಹತ್ಬಿಟ್ಟು ಸುಮ್ಮನಾಗ್ತಾ ಇದ್ರು, ಆದ್ರೆ ಇವಾಗ ಜೀವನ್ ಪರ್ಯಂತ ಹತ್ತು ಹತ್ತು ಸಾಲಿ ಅಂತ ಹೇಳ್ಬಿಟ್ಟು ಬದುಕಿಸಿದ್ರೆ ಯಜಮಾನ್ರೆ, ನನ್ ಬದುಕಿ ಬಾಳೋದಕ್ಕೆ ಜಮೀನ್ ಕೊಡ್ತೇನೆ ಅಂದ್ರೆ, ಆದ್ರೆ ನೀವು ನನ್ ಸತ್ ಮೇಲೆ ಉಳೋದಕ್ಕೆ ಜಾಗ ಕೊಟ್ರೆ ಸಾಕು ಯಜಮಾನ್ರೆ, ನಾನ್ ಸಂತೋಷವಾಗಿ ಸಾಯ್ತೇನೆ. ಆಂಜನಪ್ಪ, ನಾನು ನಿನ್ನ ಸಮಾಧಾನಕ್ಕೋಸ್ಕರ ಈ ಹಣನ ಆ ಹುಡುಗಿ ಕೊಡು ಅಂದೆ. ನೀನು ನಿನ್ನ ಮರ್ಯಾದೆಗೆ ಬೆಲೆ ಕೊಟ್ಟೆ, ಆದ್ರೆ ಅವಳು ತನ್ನ ಶೀಲಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತಂದ್ಲು. ಈಗೇನು ಹೇಳ್ತೀಯ? ಯಾಕೆ ಜಾತಿ ಅಡ್ಡ ಬಂದ್ಬಿಡ್ತಾ? ನಿನ್ನ ಮಗ ಇವಳನ್ನ ಹಾಳು ಮಾಡುವಾಗ ಜಾತಿ, ಬಣ್ಣ, ಕುಲ, ಗೋತ್ರ ಯಾವುದೂ ನೋಡಲಿಲ್ಲ. ಹನುಮ, ನೀನು ಮಾಡಿದ ಪಾಪನ ತೊಳೆಯೋದು ಬಿಟ್ಟು ಅವಳು ಹೊಟ್ಟೆನ ತೊಳಸಬೇಕು ಅಂತಿದೆಯಲ್ಲ, ಇದು ಯಾವ ನ್ಯಾಯ? ಅವಳು ಬಾಳಿದರೆ ನಿನ್ನ ಜೊತೆಲೇ ಬಾಳ್ತೀನಿ, ಇಲ್ಲಾಂದ್ರೆ ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ. ನಿನ್ನಿಂದಾಗಿ ಎರಡು ಜೀವ ಸಾಯ್ಬೇಕಾ? ಹೆಣ್ಣಿನ ಹಿರಿಮೆನ ಇವಳು ಎತ್ತಿ ಹಿಡಿದ್ಲು, ಈ ಮಣ್ಣಿನ ಹಿರಿಮೆನ ನಾನು ಎತ್ತಿ ಹಿಡಿಯೋದು ಬೇಡವಾ? ಆಂಜನಪ್ಪ, ನಿನ್ನ ಮಗನಿಗೆ ಇವಳನ್ನ ತಂದ್ಕೊಂಡು ಮಾದನ ಜೊತೆ ಬೀಗತನ ಬೆಳೆಸು. ಏನು ಮಾಡ್ತಿದ್ಯಾ? ಇವತ್ತಿನಿಂದ ನಿನ್ನ ಮಗಳು ನಮ್ಮ ಮಾಂಜನಪ್ಪನ ಮನೆ ಮಗಳು. ಅವಳಿಗೆ ಬೇಕಾದ ತವರು ಮನೆ ಉಡುಗೊರೆ ಜಮೀನ್ದಾರ್ ಮನೆಯಿಂದ ಬರುತ್ತೆ. ನಿನ್ನ ಮಗಳು ಜೀವನ ಪೂರ್ತಿ ಸಂತೋಷವಾಗಿರೋ ಹಾಗೆ ಹನುಮ ನೋಡ್ಕೋತಾನೆ, ಇದಕ್ಕೆ ನಾನು ಸಾಕ್ಷಿ. ಹೋಗು, ಧೈರ್ಯವಾಗಿರು. ಅರೆ ಯಾಕೆ ಅಳ್ತಿದ್ಯಾ? ಓಹ್, ನಗುನ ಇದು. ಹೆಂಗಸರ ತರ ರಂಗೋಲಿ ಹಾಕ್ತಿದ್ದೀರಾ? ಯಾಕೆ ಗಂಡಸರು ರಂಗೋಲಿ ಹಾಕ್ಬಾರ್ದಾ? ನೀವ್ ಮಾತ್ರ ಎಲ್ಲ ಮಾಡ್ಬೋದಲ್ಲ, ಗೋಲಿ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಗಿಲ್ಲಿ ದಾಂಡ್ಲ ಆಡ್ಬೋದು, ನಾವ್ ಮಾತ್ರ ಏನ್ ಮಾಡೋದು ತಪ್ಪು ನಿಮ್ಗೆ? ಹಾಗಲ್ಲ, ಗಂಡಸರ ಈ ತರ ಎಲ್ಲ ರಂಗೋಲಿ ಹಾಕೋದ್ ಕಮ್ಮಿ, ಅದ್ರಲ್ಲೂ ನೀವ್ ಚುಕ್ಕಿ ರಂಗೋಲಿ ಬೇರೆ ಹಾಕ್ತಿದ್ದೀರಾ? ಅಯ್ಯೋ, ಇದ್ಯಾವ ಮಹ, ನಾನು ಏನು ಇಲ್ದೇನೆ ರಂಗೋಲಿ ಹಾಕ್ತೀನಿ?
ಅದ್ ಸರಿ, ಇದೇನಿದ್ ನೀವ್ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಿದ್ದೀರಾ? ನನ್ ಬೆಸ್ಟ್ ಫ್ರೆಂಡ್ಸ್ ಇರುವೆ ನೊಣಗಳಿಗೆಲ್ಲ ಆಹಾರ ಆಗ್ಲಿ ಅಂತ ಮೊದಲು ಅಕ್ಕಿ ಹಿಟ್ಟಲ್ಲ ರಂಗೋಲಿ ಹಾಕ್ತಾ ಇದ್ದಿದ್ದು, ನಿಮ್ಮಂತವರೆಲ್ಲ ಬಂದ ಮೇಲೆ ಸ್ಟಿಕ್ಕರ್ ಅಲ್ಲಿ ರಂಗೋಲಿ ಹಾಕಿ ಎಲ್ಲ ಕುಳ್ಗೇಡ್ಸಿರೋದು. ಓ, ಇದನ್ನೆಲ್ಲ ನಿಮ್ ಹೆಂಡತಿ ಹೇಳ್ಕೊಟ್ಟಿದ್ದಾರಾ? ನನ್ಗ ಅವ್ರನ್ನ ಪರಿಚಯನ ಮಾಡ್ಕೊಡ್ಲಿಲ್ಲ. ನಿನಗೆ ಪರಿಚಯ ಮಾಡಿಸ್ಬೇಕಾ? ಸರಿ ಬಾ ಬಾ. ಇವಳೆ ನನ್ನ ಹೆಂಡತಿ ಸುಧಾ, ಚೆನ್ನಾಗಿದ್ದಾಳಲ್ಲ, ತುಂಬ ಒಳ್ಳೆ ಭರತನಾಟ್ಯಂ ಡ್ಯಾನ್ಸರ್ ಅವಳು, ಶ್ರೀಮಂತ್ಲು. ನಾನು ಹಾಡು ಅಂದರೆ ತುಂಬ ಇಷ್ಟ ಅವಳಿಗೆ. ನಾವಿಬ್ಬರು ಪ್ರೀತಿಸ್ತಿದ್ವಿ, ಆದರೆ ಅವರ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ. ಅವಳು ನನಗೋಸ್ಕರ ಅವಳ ಅಂತಸ್ತನ್ನು ಮರೆತು ಅಪ್ಪ ಅಮ್ಮನೂ ಬಿಟ್ಟು ನನ್ನ ಜೊತೆ ಬಂದಳು. ನಾವು ಮದುವೆ ಆದ್ವಿ, 2 ವರ್ಷ ತುಂಬ ಸಂತೋಷವಾಗಿದ್ವಿ. ಆದರೆ ಆ ದೇವ್ರಿಗೂ ನಮ್ಮ ಜೋಡಿ ನೋಡಿದ್ರೆ ಹೊಟ್ಟೆವರಿ ಅಂತ ಕಾಣಿಸುತ್ತೆ. ಅವಳು ಈ ಜೂನಿಯರ್ನ ಕೊಟ್ಟು ನಾನು ಬಿಟ್ಟು ಹೊಟ್ಟೋದ್ಲು. ಎಲ್ಲರೂ ಅವಳು ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನನ್ನ ಪಾಲಿಗೆ ಅವಳು ಸತ್ತಿಲ್ಲ. ಈ ಮನೆ ತುಂಬ ಅವಳಿದ್ದಾಳೆ ಅಂತ ಅನ್ನಿಸ್ತಾನೆ ಇರುತ್ತೆ. ಈ ಗೆಜ್ಜೆ ಶಬ್ದ ಕೇಳಿದಾಗಲೆಲ್ಲ ಅವಳಿನ್ನೂ ನನ್ನ ಹಿಂದೆ ಓಡಾಡ್ತಾ ಇದ್ದಾಳೆ ಅನ್ಸುತ್ತೆ. ಯಾಕೆ ಸರ್, ಒಳ್ಳೆಯವ್ರಿಗೆ ದೇವ್ರ ಈ ಥರ ಕಷ್ಟ ಕೊಡ್ತಾನೆ? ಹಲೋ, ಬಟ್ಟೆ ಒಗೆದು ಕೊಟ್ರೆ ಎಸಿದೋಬೇಕು ನಿನ್ ಕೊಡೋದಕ್ಕೆ? ಎಲ್ಲಾದ್ರೂ ಹಾಕೊಂಡು ಹೋಗ್ಬಿಟ್ಟಿದ್ದೇನು? ಇಲ್ಲ ಬುದ್ಧಿ, ಸಿಕ್ಕಾಪಟ್ಟೆ ಮಳೆ. ನಿನ್ ಡೋಬಿ ಘಾಟಲ್ಲಿ ಮಾತ್ರ ಮಳೆ ಬರುತ್ತೆ. ಬಂಗಾರ ಅಲ್ವಾ ನೋಡು, ಮನೆ ಬಂದ್ಬಿಡ್ತು. ಏನು ಅಂತ ಗೊತ್ತಿಲ್ಲ, ಮನೇಲಿ ಚೆನ್ನಾಗಿ ಆಟ ಆಡ್ತಿದ್ದ, ಗಾಡಿಲಿ ಬರುವಾಗ ಅಳೋಕ್ ಶುರು ಮಾಡ್ದೋನು, ನಿಲ್ಲಿಸ್ಲೇ ಇಲ್ಲ. ಮಗು ಏನ್ ತಿಂದ? ಸರ್ಲಾಗಿ ತಿಂದಿದ್ದ. ಮಗುನ ಯಾರು ಎತ್ಕೊಂಡಿದ್ರು? ನಮ್ ತಂದೆ ಎತ್ಕೊಂಡು ಮುದ್ದಾಡ್ತಿದ್ರು. ಅದಕ್ಕೆ ಉಳುಕಾಗಿದೆಯೇನು? ಮಗುಗೇನು ಆಗಿಲ್ಲ ತಾನೆ? ಇರೋ ಇರೋ, ಒಂದ್ ನಿಮಿಷ ಇರೋ, ಸರಿ ಮಾಡ್ತೀನಿ ಇರೋ. ಹೇ, ಒಂದ್ ಸೀರೆ ಕೊಡ ಇಲ್ಲಿ. ಒಂದ್ ನಿಮಿಷ ಇಟ್ಕೊ, ಇದಿಟ್ಕೊಡ್ರಿ ನೀವು ಈ ಕಡೆ. ಹಾ ಹಾ, ಸರಿ ಮಾಡಿ. ಹಾ, ಹೇ, ಅವ್ನು ಹಾಕ ಇಲ್ಲಿ ಒಂದ್ ನಿಮಿಷ. ಹಾ ಹಾ, ಸರಿ ಸರಿ, ಹಾಕ. ಹಾ, ತುಳುಳಾಯಿ. ಸೊರ ಸೊರ ಚಳಿಗ ಮೆತ್ತಿಗೆ ಮೆತ್ತಿಗೆ. ಹಾ, ಸೊರಾಯ್ತು ಸೊರಾಯ್ತು. ಹಾ, 2 ನಿಮಿಷ 2 ನಿಮಿಷ. ಸೊರಾಗುತ್ತೆ ಸೊರಾಗುತ್ತೆ. ಹೌದು, ಈ ಚೈನ್ ಯಾರ್ದು? ಅದು ನಮ್ಮ ತಂದೆ ಹಾಕಿದ್ರು. ಅದ್ ಸರಿ, ಅವ್ನು ಹಾಕೊಂಡಿರೋ ಫ್ರಾಕ್ ಯಾರ್ದು? ಅದು ನಂದು. ನಿಂದ? ಆಹಾ, ಎಲ್ಲ ಒಂದ್ಸರಿ ಹಾಕಿ ತೋರಿಸು ನೋಡೋಣ. ಅದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಕಿದ್ದು. ನಿನಗೇನಾದ್ರೂ ಉಳುಕ್ ತೆಗಿಬೇಕಾ? ಇನ್ನೂ ಯಾಕೆ ಕಳ್ತಾ ಇದೆಯಾ ಈ ಉಳ್ಕೋದು ಅಂದ್ರೆ ಏನು? ಯಾರಾದ್ರೂ ಮಗುನ ಎತ್ಕೊಳ್ಳೋಕೆ ಸರಿಗೆ ಎತ್ಕೊಳ್ಳಿಲ್ಲ ಅಂದ್ರೆ ಉಳುಕಾಗತ್ತೆ. ಹುಡುಗ ಕೈ ಕೈ ತೊಳೆದು ಬಿಡ್ಬೇಕಣ್ಣ, ಆ ತರ ಇದಾನೆ. ಭಾರಿ ದೊಡ್ಡ ಮನೆತನಪ್ಪ, ಇವತ್ತೇ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾನು ಬಿಟ್ಟು ಕೊಡ್ತೀನ, 8 ದಿವಸ ಆದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಏನಮ್ಮ ಕುಮಾರಿ, ಛೇ 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 ಛೇ, ಮನೆ ತುಂಬಾ ಆಳು ಕಾಳೆಲ್ಲ ಇದಾರೆ, ನೀನ್ ಆ ಕೆಲಸ ಮಾಡ್ಬೇಕಾ? ಮೇಷ್ಟ್ರ ಮಗುಗೆ ಸೀರೆ ತೊಟ್ಲಲ್ಲಿ ಮಲಗಿಸಿದ್ರೆ ಉಳುಕ್ ಬರುತ್ತಂತೆ, ಅದಕ್ಕೆ ಅದಕ್ಕೆ ನೀನೇ ಹೊತ್ಕೊಂಡು ಹೋಗಿ ಕೊಡ್ಬೇಕಾ? ಯಾಕೆ ಅವ್ನು ಚಿಕ್ಕ ಇಲ್ವಾ, ಅವ್ನು ತಗೊಂಡೋಗಿ ಕೊಡ್ತಾನೆ. ಲೇ ಲೇ ಚಿಕ್ಕ, ನೋಡಮ್ಮ ಕುಮಾರಿ, ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಸೊತ್ತು. ಇದ್ರಲ್ಲಿ ಏನಿದ್ರು ಜಮೀನ್ದಾರ ವಂಶಸ್ಥರು ಮಾತ್ರ ಮಲ್ಕೋಬೇಕು, ಅವನಿಗೆ ಬೇಕಾದ್ರೆ ಬೇರೆ ಮಾಡಿಸ್ಕೊಡೋಣ. ನೀವ್ ಮಾಡಿಸ್ಕೊಡೋದ್ರಲ್ಲಿ ಅವನಿಗೆ ಮಗು ಆಗಿರುತ್ತೆ. ಚಿಕ್ಕ, ತೊಟ್ಟು ತಗೊಂಡು ಹೋಗಿ ಗಾಡಿಲಿಡು. ಆಯ್ತವ. ಹುಷಾರು ಕಣ. ಮೊನ್ನೆ ನಮ್ ತಂದೆ ಅವ್ರ ಸರನ ಆ ಮಗು ಹಾಕಿದ್ರಲ್ಲ, ಆಗ ಅದಿರ್ಲಿ ಕಣಮ್ಮ, ನನ್ನ ಮುದ್ದಾದ ಮಗಳಿಗೆ ಒಂದು ಮುತ್ತಿನಂತ ಗಂಡನ್ ನೋಡ್ಕೊಂಬಂದಿದ್ದೀನಿ. ನೀನ್ ನೋಡಿ ಒಪ್ಪುಬಿಟ್ರೆ ಮುಂದಿನ ಕೆಲಸ ನಂದು. ನನಗ್ ಮದ್ವೆ ಮಾಡಿ ಮನೆಯಿಂದ ಓಡಿಸ್ಬೇಕು ಅನ್ಕೊಂಡಿದ್ದೀರಾ? ಹಾಗ್ಯಾಕಮ್ಮ ಅಂತೀಯ, ನಿನ್ ತಾಯಿ ಇದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಮದ್ವೆ ಮಾಡಿ
ಮೊಮ್ಮಕ್ಕಳ ಜೊತೆಲಿ ಹಾಯ ಆಗಿರ್ತಿದ್ಲು. ನಿನ್ ತಂದೆಗೆ ಆ ಆಸೆ ಇರಲ್ವೇನಮ್ಮ? ಸರಿಪ, ನನಗೇನ್ ಇಷ್ಟ ಅಂತ ನಿಮ್ಗೆ ಗೊತ್ತು ತಾನೆ? ನಿಮ್ ಇಷ್ಟನೇ ನನ್ನ ಇಷ್ಟ. ಹಾಗಂದ್ರೆ ಹೇಗಮ್ಮ? ಪಾ, ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಮೇಷ್ಟ್ರ ಮನೆಗೆ ಹೋಗಿ ತೊಟ್ಲು ಕೊಟ್ಬಿಟ್ಟು ಬರ್ತೀನಿ. ಬರ್ತೀನಿಪ್ಪ. ಹುಚ್ಚು ಹುಡುಗಿ. ಜಮೀನ್ದಾರ್ರೆ, ಚಿಕ್ಕಮ್ಮ ಅವರು ಮೇಷ್ಟ್ರು ಮಗನ ಮೇಲಿರೋ ಪ್ರೀತಿಯಿಂದ ತಾನು ಮದುವೆ ಆಗೋ ಗಂಡಿನ ಫೋಟೋನೇ ನೋಡ್ದೆ ಹೋಗ್ತಿದ್ದಾರೆ. ಅಯ್ಯೋ ಬೆಪ್ಪ ತಕ್ಕಡಿ, ನನ್ನ ಮೇಲೆ ನನ್ನ ಮಗಳಿಟ್ಟರು ನಂಬಿಕೆ ಕಾಣೋದು? ಓಹೋ, ಇವತ್ತೇನ್ ತೋಟಲ್ ತಂದ್ಬಿಟ್ಟಿದ್ಯಾ? ಇದ್ರಲ್ಲಿ ಮಲಗಿದ್ರೆ ಮಗು ಉಳ್ಕಾಗಲ್ಲ ಅಲ್ವಾ, ಅದಕ್ಕೆ ತಂದೆ. ಓ, ಅವತ್ತು ನಿಮ್ ಅಪ್ಪನ್ ಚೈನ್, ನಿನ್ ಫ್ರಾಕ್, ಇವನ್ ದೊಡ್ಡವನಾದ್ಮೇಲೆ ಅರಮನೆ ಕೇಳೋ ತಂದು ಕೊಟ್ಬಿಡ್ತೀಯಾ? ಅವ್ನ್ ಕೇಳಿದ್ರೆ ನಮ್ಮ ಅಪ್ಪಂಗೆ ಹೇಳಿ ಅದನ್ನು ಕೊಡಿಸ್ತೀನಿ. ಅದೇನದು, ನನ್ ಮಗನ್ ಮೇಲೆ ಅಷ್ಟೊಂದ್ ಪ್ರೀತಿ? ಅವನು ನನ್ ತರಾನೇ ತಾಯಿ ಇಲ್ಲದ ಮಗು ಅಲ್ವಾ. ಸ್ವಲ್ಪ ಮಗುನ ಎತ್ಕೊಳ್ಳಿ. ಯಾಕೆ? ಮಗುಗ್ ದೃಷ್ಟಿ ಆಗ್ಬಾರ್ದು ಅಂತ ಶಿವನ್ ದೇವಸ್ಥಾನಕ್ ಹೋಗಿ ಅರ್ಚನೆ ಮಾಡಿಸಿ ವಿಭೂತಿ ತಂದಿದ್ದೀನಿ ನೋಡಿ. ಅಯ್ಯಯ್ಯೋ, ಹೊಟ್ಟೆ ಉರಿ ಕಣೆ ನಿನ್ಗೆ? ನನ್ ಕಣ್ಣೆಲ್ಲ ಉರಿತಾ ಇದೆ. ಇರಿ, ನಾನು ನೋಡ್ತೀನಿ. ಎಲ್ಲ ಎರಡೆಡ ಕಾಣಿಸ್ತಾ ಇದೆ ಇಲ್ಲಿ. ಇನ್ನೇನಾಯ್ತು? ಇದೇನಿದು? ಆಕಾಶ ಗುಡುಗಿದ್ದನ್ನು ನೋಡಿದ್ದೀನಿ, ಆದರೆ ನೀವು ಯಾವತ್ತೂ ಈ ಥರ ನಡೆಗಿದ್ದನ್ನು ನೋಡೇ ಇಲ್ಲ. ಅಪರಂಜಿ ಯಾವತ್ತಿದ್ರೂ ಅಪರಂಜಿನೇ, ಅದಕ್ಕೆ ಯಾವ ದೋಷನೂ ಬರೋದಿಲ್ಲ. ಯಾವನೋ ಕೆಲಸಕ್ಕೆ ಬಾರ್ದವನು ಏನೋ ಸುದ್ದಿ ಹರಿಸ್ದಂದ್ರೆ ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವನು ಯಾವನೇ ಇರಲಿ, ಯಾವ ಗಾಳಿಲಿ ಸುದ್ದಿನ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿದ್ನೋ, ಅದೇ ಗಾಳಿಲಿ ಅವನ ಉಸಿರನ್ನ ನಾನು ಬೆರೆಯೋ ಹಾಗೆ ಮಾಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ, ಚಿಕ್ಕಮ್ಮವ್ರ ನಿಶ್ಚಿತಾರ್ಥಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಹೆಸರುಗಳನ್ನ ಹುಡುಕಿ ಹುಡುಕಿ ನಾಮಕರಣ ಮಾಡಿದ್ದೀನಿ. ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಹೃದಯ ತುಂಬಿ ಹಾರೈಸಿದ್ದೀನಿ. ಆದರೆ ನನ್ನ ಮಗಳಿಗೆ ಈ ರೀತಿ ಕೆಟ್ಟ ಹೆಸರು ಬಂದ್ಬಿಡುತ್ತಲ್ಲೋ ಅಂಜಿ. ಹ್ಞೂ.